ಹಲೋ ಫ್ರೆಂಡ್ಸ್, ಇವತ್ತು ನಾನು ಬೀಟ್ರೂಟ್ ಸಾಸ್ಮಿ ಮಾಡ್ತಾಯಿದ್ದೀನಿ. ನಂದು ಫೇವ್ರೆಟ್ ಡಿಶ್ ಇದು, ಬನ್ನಿ ನೋಡಿ ಮಾಡೋಣ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಒಂದು ಮೀಡಿಯಮ್ ಸೈಸ್ ಬೀಟ್ರೂಟ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದ ಮೇಲೆ ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಂಡು ಅದು ತುರ್ಕೋಬೇಕು. ಅದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕಿ ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು. ಇದು ಹಾಕುವಾಗ ಸ್ವಲ್ಪ ನೀರೇ ಬಿದ್ದಂಗೆ ಕಂಡಿದೆ, ನಾನು ಮೊದಲೇ ಒಂದು 1/4 ಲೋಟ ನೀರು ಹಾಕಿದ್ದೆ. ನಾನು ಅದು 10 ನಿಮಿಷ ಬೆಂದ ಮೇಲೆ ಅದಕ್ಕೊಂದು 1/4 ಚಮಚ ಉಪ್ಪು ಹಾಕಬೇಕು. ಈಗ ರುಬ್ಬಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. 2 ಬ್ಯಾಡಿಗೆ ಮೆಣಸು, 2 ಗುಂಟೂರು ಮೆಣಸು, 1/2 ಕಪ್ಪು ತೆಂಗಿನಕಾಯಿ, 1/4 ಚಮಚ ಸಾಸಿವೆ, 1/4 ಚಮಚ ಧನಿಯಾ, ಒಂದು ಇಂಚಷ್ಟು ಹುಣಸೆ ಹಣ್ಣು, 2 ಬೀಜ ನೋಡಿ ಹಾಕ್ತೀನಿ, ತೋರಿಸ್ತೀನಿ. ಒಂದು ಇಂಚಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಳಿ. ಅದನ್ನ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು 10 ನಿಮಿಷ ನಂತರ ಬೀಟ್ರೂಟಿಗೆ ಒಂದು ಸ್ವಲ್ಪ ಉಪ್ಪು, 1/2 ಚಮಚ ಕಲ್ಲುಪ್ಪು ಹಾಕಿದ್ದೀನಿ, ಹಾಕಿ ಅದನ್ನು ಬೇಯಕ್ಕೆ ಬಿಡಬೇಕು. ಅಷ್ಟರೊಳಗೆ ಪೇಸ್ಟ್ ರೆಡಿ ಮಾಡಿ ಇಟ್ಟುಕೊಂಡ್ರೆ ಆ ಪೇಸ್ಟನ್ನು ಹಾಕಿ ಬೆಂದ ಬೀಟ್ರೂಟಿಗೆ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಯಕ್ಕೆ ಬಿಡಬೇಕು. ಒಂದು ತೆಂಗಿನೆಣ್ಣೆಯಲ್ಲಿ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಹಾಕಿ ಇದನ್ನು ಮುಚ್ಚಿಟ್ಬಿಟ್ರೆ ರುಚಿಕರವಾಗಿದ್ದು ಬೀಟ್ರೂಟ್ ಸಾಸಿವೆ ತಯಾರು. ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಪೇಸ್ಟ್ ಹಾಕುವಾಗ ದಪ್ಪ ಹೆಚ್ಚಾಯ್ತಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದು ನಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅದಕ್ಕೆ ತಕ್ಕ ನೀರು ಆ್ಯಡ್ ಮಾಡಿಕೊಂಡು ಅದನ್ನ ಮಗಚಿಟ್ಬಿಟ್ಟು ಒಂದು 5 ನಿಮಿಷ ಕುದಿಯಕ್ಕೆ ಬಿಡಬೇಕು. ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳಿ. ಥ್ಯಾಂಕ್ ಯು.